ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನವನ್ನು ಕರುಣಿಸಿದ ದೇವರಿಗೆ ಸ್ತುತಿಸಿ ಮೈಮೆ ಪಡಿಸೋಣ ಕಾರಣ ದೇವರು ಹೊಸ ದಿನವನ್ನು ನಮ್ಮ ಜೀವನಕ್ಕೆ ಕೊಟ್ಟಿದ್ದಾರೆ ಆ ಹೊಸ ದಿನವನ್ನು ಕೊಟ್ಟ ದೇವರಿಗೆ ಸ್ತುತಿ ಹೇಳುತ್ತಾ ದೇವರ ಈ ದಿನದುದ್ದಕ್ಕೂ ನಿಮ್ಮ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಚಾಚಿರಲಿ ಎಂದು ಬೇಡುತ್ತಾ ಅವರ ಸಂದೇಶವನ್ನು ಆಲಿಸುವುದರ ಮೂಲಕ ಅವರ ಆಶೀರ್ವಾದಗಳನ್ನು ಕೋರೋಣ ಇಂದಿನ ಸಂದೇಶ ಲೂಕನ ಶುಭ ಸಂದೇಶದಿಂದ ಅಧ್ಯಾಯ ಇಪ್ಪತ್ತೊಂದು ವಚನ ಇಪ್ಪತ್ತ ಏಳು ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘರೂಢನಾಗಿ ಬರುವುದನ್ನು ಜನರು ಕಾಣುವರು ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಬರಲಿದ್ದಾರೆ ಪ್ರಭುವಿನ ಬರುವಿಕೆಯ ಖಾತರಿ ಸಂದೇಶ ಇಂದಿನ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಭು ಖಂಡಿತವಾಗಿಯೂ ಮೇಘಾರೂಢರಾಗಿ ಬರಲಿದ್ದಾರೆ ಅವರು ಬಂದು ನಮ್ಮನ್ನು ಹರಸಲಿದ್ದಾರೆ ಉದ್ಧರಿಸಲಿದ್ದಾರೆ ಅವರನ್ನು ನೀವು ನಿರೀಕ್ಷಿಸಿ ಅವರ ಬರುವಿಕೆಯಲ್ಲಿ ನೀವು ವಿಶ್ವಾಸಿಸಿ ಅವರು ನಮ್ಮೊಂದಿಗಿರಲು ನಮ್ಮನ್ನು ಅವರತ್ತ ಕರೆದುಕೊಂಡು ಹೋಗಲು ಬರಲಿದ್ದಾರೆ ನೀವು ಆ ಬರುವಿಕೆಯಲ್ಲಿರುವ ಆ ಪ್ರಭುವಿನಲ್ಲಿ ವಿಶ್ವಾಸಿಸಿ ಎಂಬ ನೇರ ಕರೆ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ನುಡಿತಾ ಇದ್ದಾರೆ ನಾವು ದಾನಿಯಲ ಪ್ರವಾದಿ ಏಳು ಹದಿಮೂರರಲ್ಲಿ ಓದ್ತೀವಿ ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಒಂದು ನೇರ ಸಂದೇಶ ಪ್ರಭು ಬರಲಿದ್ದಾರೆ ಅದನ್ನ ದಾನಿಯಲ ಪ್ರವಾದಿ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ನರಪುತ್ರನ ಆಗಮನ ಖಾತ್ರಿ ಎಂಬ ಸಂದೇಶದೊಂದಿಗೆ ಪ್ರಕಟಣಾ ಕಾಂಡ ಒಂದು ಏಳರಲ್ಲಿ ಹೇಳಲಾಗ್ತಾ ಇದೆ ಈಗೋ ನೋಡು ಮೇಘಾರೂಢನಾಗಿ ಬರುತ್ತಿಹನು ಪ್ರತಿಯೊಂದು ಕಣ್ಣು ಕಾಣುವುದು ಆತನನ್ನು ಆತನನ್ನು ಇರಿದವರು ವೀಕ್ಷಿಸುವರು ಗೋಳಾಡುವರಾತನನ್ನು ಕಂಡು ಲೋಕದ ಜನರೆಲ್ಲರೂ ಹೌದು ಅದರಂತೆಯೇ ಆಗುವುದು ಆಮೇನ್ ಹಾಗೇ ಆಗುತ್ತೆ ಎಂಬ ಸಂದೇಶ ದೇವರು ಬರಲಿದ್ದಾರೆ ಪ್ರಭು ಬರಲಿದ್ದಾರೆ ಮೇಘರೂಢರಾಗಿ ಬರಲಿದ್ದಾರೆ ಪ್ರಭು ಖಂಡಿತವಾಗಿಯೂ ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ನಾವು ಆ ಪ್ರಭುವಿನ ಬರುವಿಕೆಯನ್ನು ನಿರೀಕ್ಷಿಸುವುದು ಹೇಗೆ ಆ ನನ್ನ ಪ್ರಭುವನ್ನ ಭೇಟಿಯಾಗುವುದು ಹೇಗೆ ಅವರನ್ನ ಸಂಧಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ತೀವಿ ನಾವು ನಿರಂತರವು ಪ್ರಾರ್ಥಿಸಬೇಕು ಪ್ರಭುವಿನ ಬರುವಿಕೆಗಾಗಿ ನಾವು ಪ್ರಾರ್ಥಿಸಬೇಕು ನಾವು ಆತನನ್ನು ಆಲಿಸಬೇಕು ಅವರ ವಾಕ್ಯವನ್ನು ಈಗ ನಾವು ಆಲಿಸಬೇಕು ಆತನನ್ನ ಕಾಯಬೇಕು ಆತ ಬರಲಿದ್ದಾರೆ ನಮ್ಮಲ್ಲಿ ಶಾಂತಿ ಸಮಾಧಾನ ತಾಳ್ಮೆಯಿಂದ ನಾವು ಆತನಿಗೆ ನಾವು ಕಾಯಬೇಕು ವಿವೇಕ್ ಕಿ ಕನ್ಯರಂತೆ ನಾವು ವಿವೇಕಿಗಳಾಗಿ ಜೀವಿಸಬೇಕು ಅವಿವೇಕಿಗಳಾಗಿ ಜೀವಿಸೋದಲ್ಲ ಅವಿವೇಕಿಗಳಾಗಿ ಜೀವಿಸುವವರಿಗೆ ನರಪುತ್ರನ ಭೇಟಿ ಖಂಡಿತವಾಗಿಯೂ ಆಗೋದಿಲ್ಲ ನಾವು ನಮ್ಮಲ್ಲಿ ಶಾಂತಿ ಸಮಾಧಾನ ನ್ಯಾಯ ನೀತಿಯ ಆಭರಣಗಳನ್ನು ತೊಟ್ಟುಕೊಂಡು ನಾವು ಪ್ರಭುವಿನ ಬರುವಿಕೆಯನ್ನ ಕಾಯಬೇಕು ನಾವು ವಿಶ್ವಾಸವೆಂಬ ಶ್ವಾಸವನ್ನ ಇಟ್ಕೊಂಡು ಆ ಪ್ರಭುವಿನ ಬರುವಿಕೆಯನ್ನ ಕಾಯಬೇಕು ನಾವು ನಿಸ್ವಾರ್ಥಿಗಳಾಗಿ ಸ್ವಾರ್ಥವನ್ನು ಬಿಟ್ಟು ಪ್ರಭುವಿನ ವ್ಯಕ್ತಿಗಳಾಗಿ ಜೀವಿಸುವಾಗ ಪ್ರಭುವಿನ ಬರುವಿಕೆ ನಮಗೆ ಖಂಡಿತವಾಗಿಯೂ ಖಾತರಿ ಆಗುತ್ತೆ ಪ್ರಭು ನಮ್ಮನ್ನ ಬಂದು ಉದ್ಧರಿಸಲಿದ್ದಾರೆ ನಮ್ಮನ ಸಂಧಿಸಲಿದ್ದಾರೆ ನಮ್ಮನ ಹರಸಲಿದ್ದಾರೆ ನಮ್ಮನ್ನು ಆಶೀರ್ವದಿಸಲಿದ್ದಾರೆ ಪ್ರಭುವೇ ನೀವು ನಮ್ಮ ಕುಟುಂಬಕ್ಕೆ ಬನ್ನಿ ನಮ್ಮ ಕಷ್ಟಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಬನ್ನಿ ನನ್ನ ಕಷ್ಟ ದುಃಖ ನೋವು ದುಗುಡ ದುಮ್ಮಾನಗಳನ್ನು ಬಗೆಹರಿಸಲು ಬನ್ನಿ ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬನ್ನಿ ಎಂದು ಆ ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸ್ತಾ ಅವರ ಆಶೀರ್ವಾದಗಳನ್ನು ಕೋರೋಣ ತಂದೆಯಾದ ದೇವರೇ ಈಗೋ ಈ ನಿಮ್ಮ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಕೃಪೆ ತೋರಿರಿ ಪ್ರಭು ಬರಲಿದ್ದಾರೆ ಮೇಘಾರೂಢರಾಗಿ ಆಗಮಿಸಲಿದ್ದಾರೆ ಎಂಬ ಖಾತರಿಯ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನೀವು ನಮಗೆ ಕೊಡುವಾಗ ಇಗೋ ಈ ಮಕ್ಕಳೆಲ್ಲರನ್ನ ಹರಸಿ ಆಶೀರ್ವದಿಸಿರಿ ನಿಮ್ಮನ್ನು ಎದುರುಗೊಳ್ಳಲು ನಿಮ್ಮನ್ನ ಭೇಟಿಯಾಗಲು ನಿಮ್ಮ ಸಾಂತ್ವನಕ್ಕೆ ನಿಮ್ಮ ಪ್ರೀತಿಗೆ ಇವರು ಪಾತ್ರರಾಗಲು ನಿಮ್ಮ ಕ್ಷಮೆಗೆ ಪಾತ್ರ ಆಗಲು ನಿಮ್ಮ ಆಶೀರ್ವಾದಗಳಿಗೆ ಪಾತ್ರ ಆಗಲು ಇವರನ್ನು ಇವರ ಕುಟುಂಬವನ್ನು ಹರಸಿ ಆಶೀರ್ವದಿಸಿರಿ ಇವರೆಲ್ಲ ಕೆಲಸ ಕಾರ್ಯಗಳನ್ನು ಯೋಜನೆ ಯೋಚನೆಗಳನ್ನು ಸಫಲಗೊಳಿಸಿರಿ ಇವರೆಲ್ಲರೂ ಕೂಡ ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸಲು ಇವರನ್ನು ಹರಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್